नमस्कार वीक्षकरे कन्नड क्रिकेट मग चैनल के तमगेला स्वागत ऐनप इवत्तिन विषय बग्गे नावु चर्चे माड्तीवि 2022 र ओंदु विश्व दाखले आगिदे स्नेहितरे इवत्तु डोमेस्टिक क्रिकेट नल्लि ओंदु विश्व दाखले माडिद आटगारर यावरु अंद्रे नीवु कूड नोडिरबहुदु भारत कडे इंत आटगारर बेकु स्नेहितरे याकंद्रे इदु ओंदु दोड्ड दाखले कूड आगिदे नीवु कूड ओंदे ओवर नल्लि एष्टु रन माडिद्रु हागेने एष्टु सिक्सर होडिद्रु ओंदु दाखलेने बरेदिद्दारे ಹಾಗೇನೆ ಯಾರ್ಯಾರು ಯಾವ ರೀತಿಯಾಗಿ ದಾಖಲೆ ಮಾಡಿದ್ರು ಎಂಬ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ, ಹಾಗೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ಸ್ನೇಹಿತರೆ. ನೀವು ಕೂಡ ನೋಡಿರಬಹುದು ಭಾರತ ಕಡೆಯಿಂದ ಒಂದು ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಅದ್ಭುತವಾದಂಥ ಇವತ್ತು ಆಟ ಆಡಿದ ನಮ್ಮ ಋತುರಾಜ್ ಗಾಯಕವಾಡ್ ಅವರು ಒಂದು ದಾಖಲೆ ಬರೆದಿದ್ದಾರೆ. ಅದಕ್ಕಿಂತ ಮುಂಚೆ ಇನ್ನೊಬ್ಬ ಆಟಗಾರ ಅಂದರೆ ನೋಡಿರ್ಬೋದು ನೀವು ಜಗದೀಶನ್ ಸ್ನೇಹಿತರೆ. ಈ ಜಗದೀಶನ್ ಅವರು ಅದ್ಭುತವಾದಂಥ ಒಂದು ಪಂದ್ಯದಲ್ಲಿ ನೀವು ಕೂಡ ನೋಡಿರ್ಬೋದು 277 ರನ್ ಮಾಡ್ತಾರೆ ಸ್ನೇಹಿತರೆ. ಇವರು ನಮ್ಮ ಭಾರತ ಕಡೆಯಿಂದ ಒಂದು ಅದ್ಭುತವಾದಂಥ ಆಟಗಾರ, ಅತಿ ಹೆಚ್ಚು ಹೈ ಸ್ಕೋರ್ ಮಾಡಿದಂಥ ಪ್ರಥಮ ಆಟಗಾರ ಒಂದು ವಿಶ್ವ ದಾಖಲೆ ಕೂಡ ಜಗದೀಶನ್ ಬರೀತಾರೆ. ಹಾಗೆಯೇ ನೋಡಿರ್ಬೋದು 2007 T20 ಇಂಗ್ಲೆಂಡ್ ವಿರುದ್ಧ ನಮ್ಮ ವಿರಾಜ್ ಸಿಂಗ್ ಅವರು ಒಂದೇ ಓವರ್ನಲ್ಲಿ 6 ಸಿಕ್ಸರ್ ಬಾರಿಸುವ ಮೂಲಕ ಒಂದು ದಾಖಲೆ ಬರೆದಿದ್ದರು. ಅದು ದಾಖಲೆ ಕೂಡ ಇವತ್ತು ಬೀಟ್ ಆಯಿತು. ಇಲ್ಲಿ ಹರ್ಸೆಲ್ ಗಿಬ್ಸ್ ಅವರು ಕೂಡ ಒಂದು ದಾಖಲೆ ಬರೆದಿದ್ದರು. ODI ಪಂದ್ಯದಲ್ಲಿ ಅವರು ಕೂಡ ದಕ್ಷಿಣ ಆಫ್ರಿಕಾ ಆಟಗಾರ ODI ಪಂದ್ಯದಲ್ಲಿ ಅವರು ಕೂಡ ಒಂದೇ ಓವರ್ನಲ್ಲಿ 6 ಸಿಕ್ಸರ್ ಹೊಡೆದಿದ್ದರು. ಹಾಗೆಯೇ T20ಯಲ್ಲಿ ಯುವರಾಜ್ ಸಿಂಗ್ ಹೆಸರಿನಲ್ಲಿತ್ತು. ಇವಾಗ ಮತ್ತೆ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ನಮ್ಮ ಯಾರಂದರೆ ನೀವು ಕೂಡ ನೋಡಿರ್ಬೋದು ಸುರೇಶ್ ರೈನಾ ಅವರ ದಾಖಲೆ ಕೂಡ ಮುರಿದಾಕ್ತಾರೆ. ಒಟ್ಟಿಗೆ 3 ಆಟಗಾರರ ದಾಖಲೆ ಕೂಡ ಮುರಿದಾಕ್ತಾರೆ. ಯುವರಾಜ್ ಸಿಂಗ್, ಹರ್ಸೆಲ್ ಗಿಬ್ಸ್ ಮತ್ತು ನಮ್ಮ ಯುವರಾಜ್ ಸಿಂಗ್ ಸುರೇಶ್ ರೈನಾ ಅವರ ದಾಖಲೆ ಕೂಡ ಒಂದು ಮುರಿದಾಕ್ತಾರೆ. ಯಾರಂದರೆ ಋತುರಾಜ್ ಗಾಯಕವಾಡ್ ಅವರು ಇವತ್ತು ಟೋಟಲ್ ಆಗಿ ಎಷ್ಟು ಸ್ಕೋರ್ ಮಾಡ್ತಾರೆ ಅಂದರೆ ಅವರು 220 ರನ್ ಮಾಡ್ತಾರೆ ಸ್ನೇಹಿತರೆ. 256 ಶತಕಗಳಲ್ಲಿ 220 ರನ್ ಮಾಡೋದಂದರೆ ಸುಮ್ಮನೆ ನಾ ಸ್ನೇಹಿತರೆ. ಈ ಆಟಗಾರ ರೈನಾ ಅವರ ಮೊದಲನೇ ಒಂದು ಏನು ನೋಡಿರ್ಬೋದು ನೀವು ಕೂಡ ಯಾವ ರೀತಿಯಾಗಿ ಅಂದರೆ ಅವರು ಕೂಡ 6-6-4-4 ನೋ ಬಾಲ್ 4 ಆಗಿತ್ತು, ಮುಂದೆ 2-4 ಹೊಡೆದ್ರು. ಹಾಗೆಯೇ ಇಲ್ಲಿ 5 ಬೌಂಡ್ರಿ ಆ 2 ಸಿಕ್ಸರ್ ಮುಖಾಂತರ ಅವರು ಕೂಡ ಒಂದು ಒಳ್ಳೆ ರೀತಿಯಾಗಿ ದಾಖಲೆ ಇತ್ತು. ಇಲ್ಲಿ ಅದೇ ರೀತಿಯಾಗಿ 6-6-6 ನೋ ಬಾಲ್ 6-6 ಒಟ್ಟು 7 ಸಿಕ್ಸರ್ ಸ್ನೇಹಿತರೆ. ಒಂದೇ ಓವರ್ನಲ್ಲಿ ಒಟ್ಟು 7 ಸಿಕ್ಸರ್ ಆಗಿದ್ದು ಇಲ್ಲಿ ನೋಡಿರ್ಬೋದು 42 ರನ್ ಆಗ್ತಾ ಇವೆ ಅಂದರೆ ಅತಿ ಒಂದು ಒಂದೇ ಓವರ್ನಲ್ಲಿ 42 ರನ್ ಮಾಡುವಂಥ ಆಟಗಾರ ಅಂದರೆ ಋತುರಾಜ್ ಗಾಯಕವಾಡ್ ಅವರಿಂದ ಹೇಳ್ಬೋದಾಗಿದೆ. ಇಲ್ಲಿ ಸುರೇಶ್ ರೈನಾ ಅವರು 32 ರನ್ ಮಾಡ್ತಾರೆ, 5 ಬೌಂಡ್ರಿ 2 ಸಿಕ್ಸರ್ ಅಂದರೆ ಸ್ನೇಹಿತರೆ ನೋಡ್ಬೋದು ಬೌಂಡ್ರಿ 20 2 ಸಿಕ್ಸರ್ 32 ರನ್ ಮಾಡಿ ಒಂದು ಇದೇ ರೀತಿಯಾಗಿ ನೋ ಬಾಲ್ ಯಾವ ಎಸೆತಗಳಲ್ಲಿ ಇದೆ ಅಂದರೆ 4ನೇ ಎಸೆತಗಳಲ್ಲಿ ಸುರೇಶ್ ರೈನಾ ಕೂಡ ನೋ ಬಾಲ್ ಆಗಿತ್ತು. ಅದೇ ರೀತಿಯಾಗಿ ಇವಾಗ ಋತುರಾಜ್ ಗಾಯಕವಾಡ್ ಅವರಿಗೂ ಕೂಡ ಒಂದು 4ನೇ ಬಾಲ್ನಲ್ಲಿ ನೋ ಬಾಲ್ ಆಗಿ 5ನೇ ಬಾಲ್ನಲ್ಲಿ ನೋ ಬಾಲ್ ಆಗಿ 16 ಸಿಕ್ಸ್ ಹಾಗೂ 10 ಬೌಂಡ್ರಿ ಮುಖಾಂತರ 220 ರನ್ ಮಾಡಿ ಒಂದು 25,000 ಒಂದು ಚೆಕ್ ಕೂಡ ಪಡ್ಕೊಳ್ತಾರೆ. 58 ರನ್ಗಳಿಗೆ ಗೆಲುವು ಉತ್ತರ ಪ್ರದೇಶ ವಿರುದ್ಧ ಗೆಲುವು ಪಡೆಯಿಕೆಯಲ್ಲಿ ಋತುರಾಜ್ ಗಾಯಕವಾಡ್ ಅವರು ಆಗ್ತಾರೆ. ಏನಂತೀರಾ ಇವತ್ತಿನ ದಾಖಲೆ ಬಗ್ಗೆ, ಋತುರಾಜ್ ಗಾಯಕವಾಡ್ ಅವರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ. ಸದ್ಯದಲ್ಲಿ ಈ ಚಾನಲ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ ಮುನ್ನಡೆಯಲ್ಲಿ. ಬೈ ಬೈ, ಟೇಕ್ ಕೇರ್.